ಸನ್ಮಾನ್ಯ ಅಧ್ಯಕ್ಷರೇ, ಸಿದ್ದರಾಮಣ್ಣ ಅವರು ಮುಂದಿನ ಭವಿಷ್ಯದಲ್ಲಿ ಈಗ ಆದಿತ್ಯ ಅನ್ನುವಂಥಕ್ಕಂಥದ್ದು ಒಂದು ಆತಂಕ ಬಂದು ಮಾತುಗಳನ್ನು ಹೇಳ್ತಾ ಇದ್ದೆ. ಸರ್, ನಾನೊಬ್ಬ ರೈತನೇ. ನಾನು ಕಬ್ಬು ಬೆಳೀತಿದ್ದೆ, ಬೆಲ್ಲ ಮಾಡ್ತಿದ್ದೆ, ಹತ್ತಿ ಬೆಳೀತಿದ್ದೆ, ಎಲ್ಲವೂ ಎ ಪಿ ಎಂ ಸಿಗೆ ತೊಗೊಂಡು ಹೋಗ್ತಿದ್ದೆ. ಟ್ರ್ಯಾಕ್ಟರ್ದಲ್ಲಿ ತಗೊಂಡು ಬುಲೆಟ್ ಮೋಟರ್ ಸೈಕಲ್ ಮ್ಯಾಗೆ ನಾನು ಮುಂದೆ ಹೋಗೋನು. ಟ್ರ್ಯಾಕ್ಟರ್ದಲ್ಲಿ ಹತ್ತಿ ಮತ್ತು ಬೆಲ್ಲ ತೊಗೊಂಡು ಮಾರ್ಕೆಟ್ ಆಡಕ್ಕೆ ಹೋಗ್ತಿದ್ದೆ. ಬೇಕಾದಂಥ ದೊಡ್ಡ ರೈತ ಅನ್ನೋದ್ರೂ ಸಹಿತ ಅಡಚಣೆಯಲ್ಲಿ ಇರೋದು ತೊಂದರೆ ಇರೋದೇನೆ. ಹೋಗಿ ನಾವು ಬೆಲ್ಲ ಹತ್ತಿ ಹಚ್ಚಿದ ಕೂಡಲೇ ಯಾವಾಗತ್ತೆ ಟೆಂಡ್ರು, ಯಾವಾಗತ್ತೆ ಸೌದ ಅಂತ ಕೇಳಿದರೆ ಇನ್ನೊಂದು ವಾರ ಹೋಗುತ್ತೆ ಅಂತ. ತೊಂದರೆ ಸ್ವಲ್ಪ ನೀವು ಮಾರಿದ ಮೇಲೆ ಅದರಲ್ಲಿ ತಗೊಳಪ್ಪ ದುಡ್ಡು ಕೊಡು ಅಂತ ಕೇಳ್ತಿದ್ದೆ. 10,000, 15,000, 1,00,000 ಅವ್ರು ಎಷ್ಟು ನಾವು ವಸ್ತುಗಳನ್ನು ಹಚ್ತಿದ್ವಿ ಅಟ್ಟು ಅದರಲ್ಲಿ ಒಂದು 50% ನಮಗೆ ಅಡ್ವಾನ್ಸ್ ಕೊಡು. ಹಣ ತೊಗೊಂಡು ಮನೆಗೆ ಬರ್ತಿದ್ವಿ. ಬಂದಮೇಲೆ ದಲಾಲಿ ಅಂಗಡಿಯವನು ನಮಗೆ ಫೋನ್ ಮಾಡಿ ಹೇಳೋನು ಅಥವಾ ಪತ್ರ ಹಾಕೋನು, ನೀನು ಹಚ್ಚಿರ್ತಕ್ಕಂಥ ಮಾಲು ಇಷ್ಟಕ್ಕೆ ಮಾರಾಟ ಆಗಿದೆ ಅಂತ. ಮುಗ್ಧ ರೈತರು ನಮಗೆ ಯಾರಿಗೂ ಗೊತ್ತಿಲ್ಲ. ಅವ ಏನು ಹೇಳ್ತಿದ್ದಲ್ಲ ಆ ಪಟ್ಟಿನೇ ತೊಗೊಂಡು ಬರೋದು. ಅದರ ಕಮಿಷನ್ ಎಷ್ಟು ಬರೆಯೋನು? 3% ಲೇಖಿ ಮದ ಮೇಲ್ ಫೋಟೋದಲ್ಲಿ ಬೆನ್ಪಾಣದ ಮೇಲೆ ನಾನೇನು ಅಡ್ವಾನ್ಸ್ ತರ್ತಿದ್ನಲ್ಲ ಅದ್ರ ಬಡ್ಡಿ ಹಚ್ಚವನು. ವಾರಕ್ಕೆ 3% ಅದಾದಮೇಲೆ ಅವನ ಕಮಿಷನು ಮೇಲ್ನೋಟಕ್ಕೆ 3%, ಬೆನ್ಬೆಲ್ ಮೇಲೆ ಸಸ್ಪೆನ್ಸಲ್ಲೇ ಬರೆಯವನು 6%. ನೀವು ಹೇಳಿದ್ರಿ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಎಲ್ಲ ರಾಜ್ಯಗಳಿಗೆ ದೇಶದಲ್ಲಿ ಇನ್ಫಾರ್ಮ್ ಆಗಿರಬೇಕು ಅಂತಕ್ಕಂಥದ್ದು, ನಾನು ಒಪ್ತೀನಿ. ನೀವು ಬೇರೆ ಬೇರೆ ರಾಜ್ಯದ ತೆಗೆದು ನೋಡಿ, ಬೇರೆ ಬೇರೆ ರಾಜ್ಯದಲ್ಲಿ ಅನೇಕ ಎ ಪಿ ಎಂ ಸಿಯಲ್ಲಿ ಇವತ್ತಿಗೂ 5%, 6%, 7% ಕಮಿಷನ್ ತಗೊಳ್ತಕ್ಕಂಥ ವ್ಯವಸ್ಥೆ ಇದೆ. ನಮ್ಮಲ್ಲಿಲ್ಲ ಸರ್, ನಮ್ಮಲ್ಲಿ 2% ಸರ್. ಗೊತ್ತು, ರವಾನೆದಾರರಿಂದ ಗೊತ್ತು. ನಾನು ಎ ಪಿ ಎಂ ಸಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ರೈತನಾಗಿ ಅನುಭವಿಸಿದ್ದೀನಿ, ಆ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಕರ್ನಾಟಕದಲ್ಲಿ ತಂದಿರತಕ್ಕಂಥ ಕಾನೂನು ಎ ಪಿ ಎಂ ಸಿನೂ ಇರಬೇಕು, ಹೊರಗಡೆ ಮಾರಾಟ ಮಾಡಲಿಕ್ಕೂ ಅವಕಾಶ ಇರಬೇಕು, ಫ್ರೀ ಟ್ರೇಡಿಗೂ ಅವಕಾಶ ಇರಬೇಕು. ಅಂದರೆ ಇಲ್ಲಿ ರೈತ ಹೊರಗಡೆ ಅವನು ಮೋಸ ಮಾಡಿದರೆ ಎ ಪಿ ಎಂ ಸಿಗೆ ಮಾರಾಟ ಮಾಡ್ಬೋದು. ಎ ಪಿ ಎಂ ಸಿದಲ್ಲಿ ಏನಾದರೂ ಅಲ್ಲಿ ದಲಾಲಿಕೋರು ಎ ಪಿ ಎಂ ಸಿದ ಬಗ್ಗೆ ನಾನು ದೋಷ ಹೊರಿಸ್ಲಿಕ್ಕೆ ತಯಾರಿಲ್ಲ. ಎ ಪಿ ಎಂ ಸಿ ಆಡದಲ್ಲಿರ್ತಕ್ಕಂಥ ಏನು ದಲಾಲಿಗಳಿದಾರಲ್ಲ, ರೈತರ ರಕ್ತವನ್ನು ಹೀರ್ತಕ್ಕಂಥದ್ದು ನಾನು ಪ್ರತ್ಯಕ್ಷ ಕಂಡಿದ್ದೀನಿ, ಅನುಭವಿಸಿದ್ದೀನಿ. ಅವರು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ಕೇಂದ್ರ ಸರ್ಕಾರ ದೇಶದಲ್ಲಿ ರೈತ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಅವನಿಗೆ ಸ್ವಾಯತ್ತತೆ ಸಿಗಬೇಕು, ಎಲ್ಲಾದರೂ ಮಾರ್ಕೊಳ್ಳಿ, ಎ ಪಿ ಎಂ ಸಿಯಲ್ಲಿ ಆದರೂ ಮಾರ್ಕೊಳ್ಳಿ, ಅವನು ಬೆಳೆದಿರ್ತಕ್ಕಂಥ ಅವನ ಹಕ್ಕು. ಕಬ್ಬು ಬೆಳಿತೀವಿ, ನೀವೇ ಮುಖ್ಯಮಂತ್ರಿಯಾಗಿ ಅನೇಕ ಬಾರಿ ನೀವು ಬೆಳಗಾವಿಯಲ್ಲಿರ್ತಕ್ಕಂಥ ನಿರ್ದೇಶನ ಕೊಟ್ಟಿದ್ದೀರಿ, ರೈತ ಬೆಳೆದಿರ್ತಕ್ಕಂಥ ಕಬ್ಬನ್ನು ಅವನು ಕಮಾಂಡಿಂಗ್ ಏರಿಯಾ ಬಿಟ್ಟರೂ ಕೂಡ ಅವನಿಗೆ ಸ್ವಾತಂತ್ರ್ಯ ಇರಬೇಕು, ಬೇರೆ ಕಡೆ ಕಳಿಸ್ಬೋದು ಅಂತಕ್ಕಂಥದ್ದು ತಾವೇ ಹೇಳಿದ್ರು. ಬೆಳಗಾವಿಯಲ್ಲಿ ಒಬ್ಬ ಪಾಪ ರೈತ ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಕಾನೂನಿನಲ್ಲಿ ಏನಿದೆ, ಯಾವುದು ಸುಗರ್ ಫ್ಯಾಕ್ಟ್ರಿ ಲೈಸೆನ್ಸ್ ಪಡ್ಕೊಂಡಿರ್ತಾನೆ ಅವನಿಗೆ ಹಳ್ಳಿಗಳು ಫಿಕ್ಸ್ ಇದೆ, ಏರಿಯಾ ಫಿಕ್ಸ್ ಇದೆ, ಆ ಸುಗರ್ ಫ್ಯಾಕ್ಟ್ರಿ ಬಿಟ್ಟು ಬೇರೆ ಕಡೆ ಅವನಿಗೆ ಸಪ್ಲೈ ಮಾಡ್ಲಿಕ್ಕೆ ಬರೋಲ್ಲ, ಕಬ್ಬ ಕೊಡ್ಲಿಕ್ಕೆ ಬರೋದಲ್ಲ. ಆದರೆ ರೈತನ ಹಕ್ಕನ್ನು ಕಸ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ನೀವೇ ಹೇಳಿದ್ರಿ. ಅವನಿಗೆ ಎಲ್ಲಿ ಬೆಲೆ ಸಿಗುತ್ತೋ ಅಲ್ಲಿ ಆ ಕಬ್ಬವನ್ನು ಸಾಕಾಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ನೀವು ಹೇಳಿದ್ರಿ, ಅದನ್ನು ನಾವು ಹೇಳಿದ್ರಿ. ರೈತ ಬೆಳೆದಿರ್ತಕ್ಕಂಥ ಬೆಳೆ ಎಲ್ಲಿ ಅವನಿಗೆ ನ್ಯಾಯಸಮ್ಮತವಾಗಿ ಸಿಗುತ್ತೆ ಅಲ್ಲಿ ಮಾರಾಟ ಮಾಡಲಿ, ಈ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹೇಳಿದೆ ಹೊರತಾಗಿ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ಹೇಳಿರ್ತಕ್ಕಂಥದ್ದು ಅಲ್ಲ ಅಂತ ಹೇಳಿ ನನ್ನ ಭಾವನೆ. ಸರ್, ಒಂದು ನಿಮಿಷ ಸಿದ್ದರಾಮಯ್ಯ ಅವ್ರು ಕಂಪ್ಲೀಟ್ ಮಾಡಿ ಈಗ. ಸರ್ ಸಿದ್ದರಾಮಯ್ಯ ಸರ್, ಅಲ್ಲ ಸರ್, ನೆಕ್ಸ್ಟ್ ತಾವು ಮಾತಾಡಿ. ಎಚ್ ಕೆ ಪಾಟೀಲ್ ಏನೋ ಒಂದು ನಿಮಿಷ ಮಾತಾಡ್ತಾರೆ. ಮೊನ್ನೆ ಸೌದಿ ಅವರು ಉಪಮುಖ್ಯಮಂತ್ರಿಗಳು ನಿಮ್ಮ ಆಲೋಚನೆ ನಿಮ್ಮ ಜೊತೆಗೆ ನಂದು ಸಹಮತ ಇದೆ, ಆದರೆ ಪ್ರಸ್ತುತ ವಾಸ್ತವಿಕತೆ ಕಾನೂನು ತಿದ್ದುಪಡಿ ಆಗ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ನೀವು ದೂರ ಇದ್ದೀರಿ. ರೈತರು ನೀವು ಹೇಳಿದ ಹಾಗೆ ಅವ್ರಿಗೆ ಆಪ್ಷನ್ ಇರಲಿ, ಆದರೆ ಈಗ ಏನಾಗಿದೆ ಅಂದರೆ ಈ ನ್ಯೂ ಆಪ್ಷನ್ ಕೊಟ್ಟಿದ್ದೀರಲ್ಲ, ಆ ನ್ಯೂ ಆಪ್ಷನ್ನೊಳಗೆ
ಅವರಿಗೆ ಸೆಸ್ ಇಲ್ಲ, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾನ್ ಎಕ್ಸ್ಪ್ಲಾಯಿಟೇಷನ್ ಕಾನೂನು ಎನ್ಫೋರ್ಸ್ಮೆಂಟ್ ಇಲ್ಲ. ಇಲ್ಲೇ ಸನ್ಮಾನ್ಯ ಸೋಮಶೇಖರ್ ಅವರು ಇದ್ದಾರೆ, ಕೇಳಿ ಅವ್ರನ್ನ. ಇವರು ಎ ಪಿ ಎಂ ಸಿ ಒಳಗಾದ್ರೆ ಅಲ್ಲಿ ಸೆಸ್ಸು ಅದರ್ ರೆಗ್ಯುಲೇಷನ್ಸ್ ಎಲ್ಲಕ್ಕೂ ಲಾಗು. ಅಲ್ಲಿ ಯಾವ್ರ ವ್ಯಾಪಾರಸ್ಥ ರೈತನಿಗೆ ದುಡ್ಡು ಕೊಡದೆ ಹೋದರೆ ಎ ಪಿ ಎಂ ಸಿ ಅವರು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು, ಅದನ್ನ ಆರ್ಬಿಟ್ರೇಷನ್ಗೆ ಹಾಕ್ಬೋದು, ಅವ್ಗೆ ನೋಟಿಸ್ ಕೊಡ್ಬೋದು, ಬೇರೆ ಬೇರೆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ಬೋದು. ಆದರೆ ಈ ಎ ಪಿ ಎಂ ಸಿ ಹೊರತಾಗಿ ಈಗೇನು ಹೊಸದೊಂದು ಏರಿಯಾ ಬರ್ತಾ ಇದೆಯಲ್ಲ, ಅವ್ರಿಗೆ ಇವೆಲ್ಲದರಿಂದನೂ ಎಕ್ಸೆಂಪ್ಟ್. ದೇ ಆರ್ ಆಲ್ಸೋ ಎಕ್ಸೆಂಪ್ಟ್ ಫ್ರಮ್ ದಿ ಟ್ಯಾಕ್ಸ್ ಸೆಸ್. ಇದು ವಾಸ್ತುಸ್ಥಿತಿ. ಹಾಗಿದ್ದಾಗ ಅಲ್ಲಿಗೆ ಇಲ್ಲಿಗೆ ನೀವು ಹೋಲಿಕೆ ಆಗುತ್ತಾ? ಒಂದು ರೀತಿ ಕಾಂಪಿಟೇಷನ್, ಸರಿಯಾದ ಕಾಂಪಿಟೇಷನ್, ಸೇಮ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಇದು ನೀವು ಆ ಬೆಲ್ಲದ್ದು ಹೇಳಿದ್ರಿ, ಬೆಲ್ಲ ಭಾಳ ವರ್ಷ ನೋಟಿಫೈಡ್ ಪ್ರಾಡಕ್ಟ್ ಇರಲಿಲ್ಲ, ಅದು ಈಗೇನು ನೋಟಿಫೈಡ್ ಪ್ರಾಡಕ್ಟ್ ಆಗಿತ್ತೋ ಗೊತ್ತಿಲ್ಲ. ನಮ್ಮಲ್ಲೆಲ್ಲ ಭಾಳಷ್ಟು ಮಾಲ್ಗಳು, ರೈತ ಮಾಲ್ಗಳು, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ ಗೊತ್ತಿದೆ, ಕೆಲವು ಟೆಂಡರ್ಸ್ ಆಗ್ತವೆ. ದೇರ್ ವಿಲ್ ಬಿ ಎ ಓಪನ್ ಟೆಂಡರ್ ಬೈ ದಿ ಎ ಪಿ ಎಂ ಸಿ ಇನ್ ಆ್ಯಂಡ್ ಈ ಟೆಂಡರ್ನಲ್ಲಿ ನಿಮಗೆ ಸಾಕಷ್ಟು ಟ್ರಾನ್ಸ್ಪರೆನ್ಸಿ ಇದೆ. ಕೆಲವು ಯಾವ ನೋಟಿಫಿಕೇಷನ್ ಆಗಿಲ್ಲ, ನೋಟಿಫೈಡ್ ಪ್ರಾಡಕ್ಟ್ ಆಗಿಲ್ಲ, ಅಲ್ಲಿ ಸ್ವಲ್ಪ ಎಕ್ಸ್ಪ್ಲಾಯಿಟೇಷನ್ ಇದೆ. ಅವನು ನೋಟಿಫಿಕೇಷನ್ ಮಾಡೋದಕ್ಕೆ, ನೋಟಿಫೈ ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾದ್ರೆ ಈಗಿದ್ದಿರ್ತಕ್ಕಂಥ ಏನು ಚರ್ಚೆ ಮಾಡ್ತಾ ಇದ್ದೀವಿ, ಎ ಪಿ ಎಂ ಸಿ ಕಾನೂನು ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಕಾನೂನುಗಳೆಲ್ಲ ಏನದವಲ್ಲ, ಅದರಿಂದ ಎ ಪಿ ಎಂ ಸಿ ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಕಂಟ್ರೋಲ್ ಕಳ್ಕೊತದೆ, ರೆಲೆವೆನ್ಸ್ ಕಳ್ಕೊತದೆ, ಹಾಗೂ ಅದಕ್ಕೆ ಇದಕ್ಕೆ ಪಾರ್ಶಾಲಿಟಿ ಆಗುತ್ತೆ. ಅವರು ಎಲ್ಲ ರೀತಿಯಿಂದ ಫ್ರೀ, ಇವರು ಎಲ್ಲ ರೀತಿಯಿಂದ ಕಂಟ್ರೋಲ್ನಲ್ಲಿ ಇರ್ತಾರೆ. ಯಾರು ಇಲ್ಲಿ ಉಳಿತಾರೆ? ಯಾರು ಉಳಿಯೋದಿಲ್ಲ. ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡ್ತಾರೆ. ನೀವು ಹೇಳಿರೋದು ಸರಿಯಾಗಿದೆ, ಎಚ್ ಕೆ ಪಾಟೀಲ್ ಹೇಳಿರೋದು ಸರಿಯಾಗಿದೆ. ಇಲ್ಲ, ಈ ನಮ್ಮ ಇತ್ತೀಚೆಗೆ ಹೋಗಿಲ್ಲ ಲಕ್ಷ್ಮಣ ಸವದಿ ಅವರು ಮಾರ್ಕೆಟ್ಗೆ ಅಂತ ಕಾಣುತ್ತೆ. ಈಗ ಆ ಥರ ಇಲ್ಲ ಮಾರ್ಕೆಟು, ಈ ಥರ ದಲ್ಲಾಳರು ಮೋಸ ಮಾಡೋದು ಇಲ್ಲ ಈಗ. ಹೌದ್ರಿ, ದಲ್ಲಾಳರು ಮೋಸ ಮಾಡ್ತಾ ಇಲ್ರಿ, 2%. ಹೌದು, ರವಾನೆದಾರ ಹತ್ರ ತಗೋತಾರೆ, ಕಮಿಷನ್ ಏಜೆಂಟ್ ಹತ್ರ ತಗೋಣಕ್ಕಲ್ಲೀಗ ನಮ್ಮ ಅರಸೀಕೆರೆ ಮಾರ್ಕೆಟ್ ಅಲ್ಲಿ. ನಿಮ್ದು ಯಾವ್ಯಾವ ಮಾರ್ಕೆಟ್ ಅಲ್ಲಿ ಯಾರ್ಯಾರು ತಗೋತಾರ ಗೊತ್ತಲ್ಲ ನನಗೆ. ನಾನು ಹೇಳ್ತಾ ಇರೋದು 2% ತಗೋತಾರೆ, ಇವ್ರ ತಗೋಣಕ್ಕಲ್ಲ, ಕಮಿಷನ್ ಏಜೆಂಟ್ ಹತ್ರ ತಗೋಣಕ್ಕಲ್ಲ. ನಿಮ್ಮ ಕಡೆ ಅದೇ ರೀತಿ ಈಗ ನಾನು ಎ ಪಿ ಎಂ ಸಿನಲ್ಲಿ ದಲ್ಲಾಳಗಳು, ದಲ್ಲಾಳಿಗಳು, ವ್ಯಾಪಾರಸ್ಥರು ರೈತರಿಗೆ ಮೋಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅಲ್ವಾ? ಎ ಪಿ ಎಂ ಸಿಗಳು, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ಇದೆಯಾವಲ್ಲ, ರೆಗ್ಯುಲೇಟೆಡ್ ಕಮಿಟಿ, ಅಲ್ಲಿ ರೆಪ್ರೆಸೆಂಟ್ ಮಾಡೋರು ಯಾರು? ಕಮಿಟಿ ಯಾರು ಮಾಡೋರು? ರೈತರಿಂದ ಎಲೆಕ್ಟ್ ಆದವರು ಅಲ್ವಾ ಅಲ್ಲಿರೋರು? ರೈತ ಪ್ರತಿನಿಧಿಗಳು ಎಕ್ಸೆಪ್ಟ್ ಒಬ್ಬ ದಲ್ಲಾಳರ ಪರವಾಗಿ ಒಬ್ಬ ಇರ್ತಾನೆ, ಇನ್ನೊಬ್ಬ ಸೊಸೈಟಿಗಳ ಮೂಲಕ ಯಾವನೋ ಒಬ್ಬ ಬರ್ತಾನೆ, ಎರಡರ ನಾಮಿನೇಷನ್ ಬಿಟ್ಟರೆ ಇನ್ನು ಉಳಿದವರೆಲ್ಲ ಎಲೆಕ್ಟೆಡ್ ಅಲ್ವಾ? ಎಷ್ಟು ವರ್ಷದಿಂದ ಎಲೆಕ್ಷನ್ ನಡ್ಕ ಬರ್ತಾ ಇದೆ? ಯು ಮೀನ್ ಟು ಸೇ ಆಲ್ ದಿ ಎಲೆಕ್ಟೆಡ್ ಬಾಡೀಸ್ ಆರ್ ಇನ್ಎಫಿಷಿಯಂಟ್, ಆರ್ ಕರಪ್ಟ್, they are not in a position to control the agents and the purchasers? You mean to say that 162 APMC galige election aag bartaralla, they are all representatives elected by the farmers. What are they doing? You regulate them properly. ಲೈಸೆನ್ಸ್ ಕೊಡೋರು ಯಾರು? ಎ ಪಿ ಎಂ ಸಿ? ಯು ಕ್ಯಾನ್ಸಲ್ ದಿ ಲೈಸೆನ್ಸ್. ಇಫ್ ಎನಿಬಡಿ ವೈಲೇಟ್ಸ್ ದಿ ಪ್ರಾವಿಜನ್ಸ್ ಆಫ್ ದಿ ಆಕ್ಟ್, ಅದನ್ನು ಬಿಟ್ಬಿಟ್ಟು ರೈತರು ಜುಟ್ಟು ತಗೊಂಡೋಗಿ ಖಾಸಗಿ ಅವರು ಕೊಟ್ಬಿಡೋದು
ಎಷ್ಟು ಸರಿ ಆಯ್ತಪ್ಪ ಈಗಲೂ ಇದೆ ಪ್ರೈವೇಟ್ ನವರು ಕೊಂಡ್ಕೋಬಾರದು ಅಂತ ಇದೆ ಈಗ ಈಗಲೂ ಕೊಂಡ್ಕೋತಾರೆ ಈಗಲೂ ಕೊಂಡ್ಕೋತಾರೆ ದೇರ್ ಇಸ್ ನೋ ಬ್ಯಾನ್ ಶೆಡ್ಯೂಲ್ಡ್ ಶೆಡ್ಯೂಲ್ಡ್ ಕೋರ್ಸ್ ಹೊರಗಡೆ ಪರ್ಚೇಸ್ ಮಾಡೋಂಗಿಲ್ಲ ಅದ ಆಯ್ತ್ರಿ ಈಗಲೂ ತಕಬೋದಲ್ವೇನ್ರಿ ಶೆಡ್ಯೂಲ್ಡ್ ಕೋರ್ಸ್ ರೂಲ್ಸ್ ಪ್ರಕಾರ ಇಲ್ಲ ಎಪಿಎಂಸಿ ಒಳಗಡೆನೆ ಆಗ್ಬೇಕು ಹಂಗೆ ತನ್ನ ಥ್ರೂ ಕಮಿಷನ್ ಜನರ ಕೊಡಬೇಕು ಆಯ್ತು ನಾಳೆ ಖಾಸಗಿ ಅವರು ಕೊಟ್ಬಿಡ್ತೀರಿ ನಿಮ್ಮ ಮನೆ ಹತ್ರ ಬಂದು ತಕ ಹೋಯ್ತಾರೆ ತಗೊಳ್ತಾರೆ ಸರ್ ಈಗೂ ತಗೊಳ್ತಾರೆ ಖಾಸಗಿ ಅವರು ತಗೊಳ್ತಾರೆ ಈಗೂ ತಗೊಳ್ತಾರೆ ಪ್ರತಿ ಸಾರಿ ನಮ್ಮ ಮಾರ್ಕೆಟ್ ನಲ್ಲಿ ಕೋಟಿ ಗಟ್ಟಲೆ ಹಾಕೊಂಡು ಹೋಗ್ಬಿಡ್ತಾರೆ ತಗೊಂಡು ಹೋಯ್ತಾರೆ ನೀವು ಯಾಕೆ ಇದನ್ನ ಈ ಹೊಸ ಬಿಲ್ ತಕ ಬಂದು ಕಾರ್ಪೊರೇಟ್ ಬಾಡಿಗಳಿಗೆ ಯಾಕೆ ಕೊಟ್ಬಿಡ್ತಾ ಇದ್ದೀರಿ ನಾಳೆ ಇವೆಲ್ಲ ಮುಚ್ಚೋಯ್ತವಲ್ವಾ ಎಚ್ ಕೆ ಪಾಟೀಲ್ ಹೇಳಿದ ಮೇಲೆ ಯಾಕಂದ್ರೆ ಅವ್ರಿಗೆ ಎಲ್ಲ ಬೆಲೆ ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ಖಾಸಗಿ ಅವರು ಕೊಟ್ಬಿಡ್ತಾರೆ ಎಲ್ಲರು ಅವ್ರು ತಗೊಂಡ್ಬಿಡ್ತಾರೆ ಅವ್ರು ತಗೊಂಡು ಓರ್ಡ್ ಮಾಡ್ಕೊಬಿಡ್ತಾರೆ ಈಗ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಬೇರೆ ಇತ್ತಂದ್ಬಿಟ್ಟಿದ್ದೀರಿ ತಿದ್ದುಪಡಿ ತಂದ್ಬಿಟ್ಟಿದ್ದೀರಿ ಇಲ್ಲಿಗೆಲ್ಲ ಓರ್ಡ್ ಮಾಡ್ಕೋತಾರೆ ಕೆಲವು ಕಮೋಡಿಟೀಸ್ನ ಯು ಹ್ಯಾವ್ ನೋ ಪವರ್ಸ್ ಟು ರೈಡ್ ಹಾಗೇನು ಮಾಡ್ತೀರಿ ಯಾವಾಗ ಬೆಲೆ ಬಿದ್ದೋಗಿರ್ತದೆ ಆಗ ಓರ್ಡ್ ಮಾಡ್ಕೊಂಡಿರ್ತಾರೆ ಅದು ಸ್ಕೇರ್ಸಿಟಿ ಶುರುವಾದ ಮೇಲೆ ಬಿಡ್ತಾರೆ ಮಾರುಕಟ್ಟೆಗೆ ದೇ ವಿಲ್ ಮೇಕ್ ಪ್ರಾಫಿಟ್ ಯಸ್ ದೇ ವಾಂಟ್ ತಕಾ ಭಾವ ಯಸ್ ದೇ ವಾಂಟ್ ಯು ವಾಂಟ್ ಅಲೋ ದಿಸ್ ಟೈಪ್ ಆಫ್ ಸಿಸ್ಟಮ್ ನೀವು ಸ್ಟ್ರೆಂಥನ್ ಮಾಡಿ ಎಪಿಎಂಸಿ ಮಾರ್ಕೆಟ್ಗಳನ್ನ ಸ್ಟ್ರೆಂಥನ್ ಮಾಡಿ ನ್ಯೂನತೆಗಳಿದನ್ನ ಸರಿಪಡಿಸಿ ಈ ಮಾರ್ಕೆಟಿಂಗ್ ಸರಿಯಾಗಿ ಮಾಡಿ ಆಗ್ಲಿಲ್ಲ ಅಂತಂದ್ರೆ ದಟ್ ಶೋಸ್ ದಿ ಎಫಿಷಿಯನ್ಸಿ ಆಫ್ ದಿ ಮಾರ್ಕೆಟ್ಸ್ ಕಮಿಟೀಸ್ ದಟ್ ಶೋಸ್ ದಿ ಎಫಿಷಿಯನ್ಸಿ ಆಫ್ ದಿ ಕನ್ಸರ್ನ್ ಮಿನಿಸ್ಟರ್ ಹಂಗೆ ಮಾಡಿಬಿಟ್ಟು ನಾಳೆ ಎಲ್ಲ ಮಾರ್ಕೆಟ್ಗಳು ಮುಚ್ಚಿಕತಾ ಬಂದ್ಬಿಡ್ತವೆ ಯಾರು ಕೊಡಕ್ಕೆ ಹೋಯ್ತಾರೆ ಆಗ ಎಪಿ ಎಂ ಸಿ ಮಾರ್ಕೆಟ್ಗೆ ಯಾವ ವ್ಯಾಪಾರಸ್ಥರು ಒಂದು ಅವ್ರು ಹೇಳಿದ್ರು ಸೋಮಶೇಖರ್ ಹೇಳಿದ್ರು ಒಂದೂವರೆ ರೂಪಾಯಿನಿಂದ ನಾವು ಇದನ್ನು ಶೇಷ ಒಂದು ರೂಪಾಯಿ 35 ಪೈಸೆ ಮಾಡಿದ್ದೀವಿ ಆಯ್ತಪ್ಪ ನೀವು ಒಂದು ರೂಪಾಯಿನೇ ಮಾಡಿ ಎಲ್ಲಿ ಬರ್ತೀವಿ ಮಾರ್ಕೆಟ್ಗೆ ಬರಲ್ವಲ್ಲ ಫುಡ್ ಗ್ರೈನ್ಸು ಮಾರ್ಕೆಟ್ಗೆ ಬರಲ್ವಲ್ರಿ ನಿಮ್ಮ ಯಾರ್ಡ್ಗೆ ಬರಲ್ವಲ್ಲ ಏನು ಜಗಟೆ ಬಾರಿಸ್ತಾರ ಕೂತ್ಕೊಂಡು ಅಲ್ಲಿ ಎ ಪಿ ಎಂ ಸಿ ಅವರು ಎಷ್ಟು ಕೋಟಿ ರೂಪಾಯಿ ಭೂಹಿ ಹೊಟ್ಟಿದೆ ಈಗ ಏನು ಇಲ್ಲದೆ ಅಂದಮೇಲೆ ಯಾಕೆ ಬರ್ತಾರೆ ಅಲ್ಲಿಗೆ ಏನು ಮಾಡ್ತಾರೆ ನಾಳೆ ಎಲ್ಲ ಮುಚ್ಚಿಕೊ ಬಂದ್ಬಿಡ್ತವೆ ಮುಚ್ಚಿಕೊ ಬಂದಮೇಲೆ ಖಾಸಗಿ ಅವರು ಯಾರ್ಡ್ಗಳನ್ನು ಓಪನ್ ಮಾಡ್ತಾರೆ ಮಾರ್ಕೆಟ್ಗಳನ್ನ ಓಪನ್ ಮಾಡ್ತಾರೆ ಏ ಇಲ್ಲಿ ತಂದು ಕೊಡ್ರಿ ಅಂತಾರೆ ರೈತರಿಗೆ ಅವ್ರು ಹೇಳಿದ ರೇಟಿಗೆ ಕೊಡಬೇಕು ನೀವು ವಿಲ್ ಬಿ ದಿ ಎಕ್ಸ್ಪ್ಲಾಯ್ಟರ್ಸ್ ಶೋಷಣೆಗೆ ಒಳಪಡೋರು ಯಾರು ಅಗೈನ್ ಫಾರ್ಮರ್ಸ್ ಇದು ಹಿಂದೇನು ಇತ್ತು ಮಾರ್ಕೆಟ್ 1960 ಇಸ್ವಿಗಿಂತ ಬರೋದಕ್ಕಿಂತ ಮುಂಚಿತವಾಗಿತ್ತು ಆಗಲೂ ಖಾಸಗಿಯವರೇ ಕೊಂಡ್ಕೋತಾ ಇದ್ರು ನ್ಯಾಯ ಸಿಗ್ತಿತ್ತ ರೈತರಿಗೆ ಯೋಚನೆ ಮಾಡಿ ದಿಸ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್ಡ್ ಮುಂದಿನ ದಿನ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಕ ಬೇಡ ನೀವೆಲ್ಲ ವಿಜನರೀಸ್ ಆಗಬೇಕು ದೂರದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಬೇಕು ಅದರಿಂದ ಮಾನ್ಯ ಅಧ್ಯಕ್ಷರು ನಾನು ಹೇಳ್ತೀನಿ ದಯಮಾಡಿ ಈ ತಿದ್ದುಪಡಿ ತಂದು ರೈತರಿಗೆ ಅನ್ಯಾಯ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ದಿನ ಲಾಭ ಸಿಕ್ಬೋದು ಇಲ್ಲ ಅಂತ ಹೇಳಲ್ಲ ಐ ಡೋಂಟ್ ಸೇ 2 ವರ್ಷ 3 ವರ್ಷ 4 ವರ್ಷ ಲಾಭ ಸಿಕ್ಬೋದು ಆಮೇಲೆ ಅವರೇ ಸ್ವಂತ ಮಾರ್ಕೆಟ್ಗಳು ಮಾಡ್ಕೊಂಡ್ಮೇಲೆ ಅವ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಜಸ್ಟಿಸ್ ಫಾರ್ ದಿ ಫಾರ್ಮರ್ಸ್ ಅದು ಮತ್ತೆ ಹೋಗ್ಬಿಡ್ತದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಲ್ಲ ಆಗಮೇಲೆ ಏ ನೇರವಾಗಿ ರೈತರೇ ಮಾರ್ಕೋತಾರಪ್ಪ ರೈತರ ಮೇಲೆ ನಿಗದಿ ಮಾಡ್ಕೊಬಿಡ್ತಾರೆ ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಅಂದ್ ಅದ್ರ ಬದಲು ಸ್ವಾಮಿನಾಥನ್ ರಿಪೋರ್ಟ್ ಕೊಟ್ಟಿದಾರಲ್ಲ ಅದನ್ನು ಜಾರಿ ಮಾಡಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು ಎಷ್ಟು ಆಕ್ಚುಯಲ್ ಕಾಸ್ಟ್ ಆಗ್ತದೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗ್ತದೆ ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಿ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ
ಏನ್ ಹೇಳಿದ್ರಿ ಹೇಳಿ? ಹಾ, ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಇದೆ ಅದು. ಮ್ಯಾನಿಫೆಸ್ಟೋದಲ್ಲಿ ಇದೆ, ಮಾಡಿ. ರೈತರಿಗೆ ಒಟ್ಟಾರೆ ಅಭಿಪ್ರಾಯ ಉದ್ದೇಶ ಏನು? ರೈತರಿಗೆ ಅನುಕೂಲ ಆಗ್ಬೇಕು, ರೈತರ ಶೋಷಣೆ ತಪ್ಪಬೇಕು, ರೈತರಿಗೆ ನ್ಯಾಯಯುತವಾದಂತ ಬೆಲೆ ಸಿಗಬೇಕು, ಅವ್ರು ಬೆಳೆದಂತ ಈಗ ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರ್ತದೆ ಅದಕ್ಕಿಂತ ಕಮ್ಮಿ ಸಿಗಬಾರದು. ಅದ್ರ ಮೇಲೆ 50% ಕೊಡಬೇಕು ಅಂತ ಸ್ವಾಮಿನಾಥನ್ ರಿಪೋರ್ಟ್ ಹೇಳೋದು, ಮಾಡಿ ಅದನ್ನ. ಅದು ಬಿಟ್ಬಿಟ್ಟು ಈ ತರ ಕಾನೂನು ತಗೊಂಡ್ಬಿಟ್ಟು ಪಾಪ ಸೋಮಶೇಖರ್ ಕೈಲಿ ಯಾಕೆ ಮಂಡಿಸ್ತಾ ಇದ್ದೀರಿ? ಸೋಮಶೇಖರ್ ಪಾಪ ಈಗ ಸಿದ್ದರಾಮಯ್ಯ ಅವರು ಅಲ್ಲ, ಈ ಸಿ ಟಿ ರವಿ ಎಲ್ಲಾರು ಮಂಡಿಸಿದ್ರೆ ಏನಾದ್ರು ಪರವಾಗಿರ್ಲಿಲ್ಲ. ಆ ಸೋಮಶೇಖರ್ ತಗೊಂಡು ಯಾಕಪ್ಪ ರೈತರ ಶಾಪ ತಟ್ಬಿಡ್ತದೆ? ರೈತರ ಶಾಪ ತಟ್ಬಿಡ್ತದೆ. ನೀವು ಇದು ಒಂದು ಎಗೈನ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಗೆ ತಿದ್ದುಪಡಿ ತಂದಿದ್ದೀರಿ, ಅದೇ ರೀತಿ ರೈತ ವಿರೋಧಿ ಆದಂತ ತಿದ್ದುಪಡಿ. ಇದು ರೈತರಿಗೆ ಮರಣ ಶಾಸನ. ದಯವಿಟ್ಟು ಮಾಡಕ್ ಹೋಗ್ಬೇಡಿ, ದಯವಿಟ್ಟು ವಿತ್ಡ್ರಾ ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ. ಓಕೆ, ಬಂಡೆಪ್ಪ ಕಶಂಪುರ, ಈಗ ಇದ್ರ ಸಮಯನೂ ನಿಮ್ಗೆಲ್ಲದೂ ಅರ್ಥ ಆಗ್ತಾ ಇದೆ. ಅಲ್ಲಲ್ಲ, ನಿಮ್ಗಲ್ಲ, ನಿಮ್ಗಲ್ಲ, ಉಳಿದವ್ರಿ. ಅದೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, 45 ರವಿ ಅವರೇ, ಟೈಮ್ ಇಲ್ಲ ಈಗ. ಅಧ್ಯಕ್ಷರೇ, ನಮಗೂ ಅವಕಾಶ ಕೊಡಿ. ಸಿಟಿ ರವಿ, ಅಲ್ಲ 2019 ಮ್ಯಾನಿಫೆಸ್ಟೋ, ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಓಡಿಸ್ಬೇಕಾದ್ರೆ ಸೋಮಶೇಖರ್ ಅವರು ಕಾಂಗ್ರೆಸ್ನಲ್ಲೇ ಇದ್ರು, ಅದನ್ನು ಓದಿದ್ರು. ಅವ್ರದ್ದು ಸಹಮತ ಇರುತ್ತೆ ಅಂತ ಅನ್ಕೊಂಡು ಅವರು ಇದನ್ನ ಇಲ್ಲಿ ಕೇಂದ್ರ ಸರ್ಕಾರ ತಂದಿರೋ ಉದ್ದೇಶನೂ ಅರ್ಥ ಮಾಡ್ಕೊಂಡು ಅವ್ರು ಇಲ್ಲ ಮಂಡನೆ ಮಾಡಿದ್ರು. ಅವತ್ತು ನೀವು ನಿಮ್ ಮ್ಯಾನಿಫೆಸ್ಟೋದಲ್ಲಿ ಹೇಳಿ. ಆಯ್ತಲ್ಲ, ಹೇಳಿದಿರಿ ರವಿ, ಇಟ್ಕೊಳ್ರಿ, ತಪ್ಪಾಗಿಲ್ಲ. ನೀವು ತಪ್ಪು ತಿಳುವಳಿಕೆಗೆ ಒಳಗಾಗಿದೆ. ಇಲ್ಲ ಇಲ್ಲ, ದಯಮಾಡಿ ತಾವು ತಪ್ಪು ತಿಳುವಳಿಕೆಗೆ ಒಳಗಾಗಿರಿ. ನೀವು ಸರಿ ಮಾಡಿಲ್ಲ, ತಪ್ಪಾಗಿಲ್ಲ, ಸರಿ ಮಾಡಿ. ಈಗ ನೀವ್ ಹೇಗೆ ಅಂದ್ರೆ ಕೊಡ್ರಿ. ಅಲ್ಲ ಸಿದ್ದರಾಮಯ್ಯ ಅವರೇ, ಮ್ಯಾನಿಫೆಸ್ಟೋ ಆಗಲು ತಪ್ಪಂತೀರಿ. ನಿಮ್ಮ ಮ್ಯಾನಿಫೆಸ್ಟೋ ಕಾಂಗ್ರೆಸ್ ಅದು ನ್ಯಾಷನಲ್ ಮ್ಯಾನಿಫೆಸ್ಟೋ ಏನಿದಲ್ಲ ಅದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾವ್ದು ಶಾಶ್ವತ ಕಾಯ್ದೆ ಅಂತ ಇರಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾವ್ದು ಪ್ರೊಡ್ಯೂಸ್ ಮಾಡ್ತೀವಿ. ಒಂದ್ ವೇಳೆ ಅವರು ಭಯಗೊಂಡಿರೋ ರೀತಿನಲ್ಲಿ, ಭಯ ಹುಟ್ಟಿಸ್ತಿರೋ ರೀತಿನಲ್ಲಿ ರೈತ ವಿರೋಧಿಯೇ ಆದ್ರೆ ಯಾವತ್ ಬೇಕಾದ್ರೂ ಕೂಡ ವಾಪಸ್ ತೆಗೆದುಕೊಳ್ಳಕ್ ಬರುತ್ತೆ ತಾನೇ?